ಸುವರ್ಣ ತಿಂಡಿ ತಿನ್ನಕ್ಕೆ ಟೈಮ್ ಇಲ್ಲ, ಮಧು ಕೇಳಿ ಹೊರಟ್ಬಿಡೋಣ. ಅರೆ ಸೋನಿಯಾ, ನೀನೆಲ್ಲಿದ್ಯಾ? ಮಧು ಎಲ್ಲಿದ್ದಾಳೆ? ಅದು ಮಧು ತುಂಬಾ ಸುಸ್ತಾಗ್ತಿದೆ ಅಂತ ಹೇಳ್ತಾ ಇದ್ಲು, ಹೋಗಿ ಮಲಗಿರ್ಬೋದು. ಮಲ್ಕೊಂಡಿದ್ದಾಳ? ಮತ್ತೆ ಬೆಳಿಗ್ಗೆ ನನಗೆ ಕಾಫಿ ತಂದು ಕೊಡುವಾಗ ಲವಲವಿಕೆಯಿಂದನೇ ಇದ್ಲು. ನಿನ್ ಮುಂದೆ ಹಾಗೆ ತೋರಿಸ್ಕೊಂಡಿರ್ಬೋದು ಅಷ್ಟೇ. ಯಾಕೆ ಹೀಗ್ ಮಾಡ್ತಿದ್ದಾಳ ಅವಳು? ಮಧು, ಮಧು ಹೋಗ್ಲಿ ಬಿಡು ಕೃಷ್ಣ, ನಾನೇ ನಿನ್ ತಿಂಡಿ ಮಾಡಿ ಬಡಿಸ್ತೀನಿ. ತಿಂಡಿ ಸಲುವಾಗಿ ಅವಳನ್ನ ಕರಿತಾ ಇಲ್ಲ ಸೋನಿಯಾ. ಬೆಳಿಗ್ಗೆ ಬೆಳಿಗ್ಗೆ ಯಾವತ್ತು ಈ ರೀತಿ ಮಲಗ್ದಾಳ ಅಲ್ಲ ಅವಳು. ಯಾವಾಗ್ಲೂ ಒಂದೇ ತರ ಇರಕ್ಕಾಗತ್ತಾ ಕೃಷ್ಣ? ಏನೋ ಪಾಪ ಸುಸ್ತಾಗಿರುತ್ತೆ, ಇಡೀ ದಿನ ಮನೇಲಿ ಕೆಲಸ ಮಾಡ್ತಿರ್ತಾಳಲ್ಲ, ಅದಕ್ಕೆ ಒಂದಿನ ರೆಸ್ಟ್ ಮಾಡ್ಲಿ ಬಿಡು. ಇರು ಒಂದ್ ನಿಮಿಷ, ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಹೋಗು ಹೋಗು, ಅವಳನ್ನೀಗ ನೋಡ್ಕೊಂಡಷ್ಟೇ ಬಂತು. ಸಂಜೆ ನಿನ್ ನೋಡ್ಬೇಕು ಅಂದ್ರು ಅವಳಿರಲ್ಲ. ಚೆನ್ನಾಗಿ ನೋಡ್ಕೊಂಡ್ ಬಾ. ಏನಾಯ್ತು? ಏನಿಲ್ಲ ರೀ, ಸ್ವಲ್ಪ ಸುಸ್ತು ಆಯಾಸ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದೆ. ರೀ, ನಿಮ್ಮ ಆಫೀಸಿಗೆ ಲೇಟ್ ಆಗ್ತದೆ ಅನ್ಸುತ್ತೆ, ನಡೀರಿ ತಿಂಡಿ ಬಡಿಸ್ತೀನಿ. ಬೇಡ ಮಧು, ನೀನ್ ರೆಸ್ಟ್ ಮಾಡು, ನಾನೇ ಹಾಕೊಂಡು ತಿಂತೀನಿ. ಇಲ್ಲ ರೀ, ನಾನೇ ಹಾಕೊಡ್ತೀನಿ. ಬೇಡ ಮಧು, ನೀನ್ ಮಲಗು. ಒಂದ್ ತಿಂಡಿ ಹಾಕೊಂಡು ತಿನ್ನೋದು ದೊಡ್ಡದಾ? ಮಲ್ಕೊ. ಬಂದ್ಯಾ? ಬಾಬಾ ಕೂತ್ಕೋ. ಹೇಗಿದೆ? ಚೆನ್ನಾಗಿದೆ. ನೀನೇನ ಮದ್ವೆ ಆಗಿದ್ದಿದ್ರೆ ಇದಕ್ಕಿಂತ ಚೆನ್ನಾಗಿ ಅಡುಗೆ ಮಾಡ್ತಿದ್ದೆ. ಯಾಕೋ ಹಾಗೆ ನೋಡ್ತೀಯಾ? ಮತ್ತಿನ್ನೇನ್ ಮಾಡ್ಲಿ ನಾನು? ಈಗ ಎಲ್ಲ ಚೆನ್ನಾಗಿದೆ, ನೀನು ಆರಾಮಾಗಿದ್ಯಾ, ಮತ್ತ್ಯಾಕೆ ಹಳೆ ವಿಚಾರ? ಮತ್ತೆ ಹಳೆದನ್ನೇ ಮಾತಾಡಿ ನಮ್ಮ ಮನ್ಸನ್ನ ಕೆಡಿಸ್ಕೋಬೇಕಾ ನಾವು? ಸಾರಿ ಸೋನು, ನಿನಗೆ ಹರ್ಟ್ ಮಾಡಬೇಕು ಅಂತ ಹೀಗೆಲ್ಲ ಮಾತಾಡ್ತಿಲ್ಲ ನಾನು. ಮತ್ತೆ ನನಗೆ ನಿಮ್ಮಮ್ಮನ ಎದುರಾಕೊಂಡು ನಮ್ಮನೆಯವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಮತ್ತೆ ಅವ್ರ ನೆಮ್ಮದಿ ಕೆಡಿಸೋದಕ್ಕೆ ಮನಸ್ಸಿಲ್ಲ. ಪ್ಲೀಸ್ ಸೋನು, ಈ ಥರ ಮಾತಾಡೋದನ್ನು ಸ್ಟಾಪ್ ಮಾಡು, ನನಗಿಷ್ಟ ಆಗಲ್ಲ. ಓ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ ನೀನು? ಒಂದ್ ಸ್ವಲ್ಪ ದಿನ ನಿನ್ ಜೊತೆ ಇಲ್ಲ ಅಂದ್ ಮಾತ್ರಕ್ಕೆ ನಿನ್ ಹೀಗೆಲ್ಲ ಮಾತಾಡೋದಾ? ನೋಡು ಕೃಷ್ಣ, ಒಟ್ನಲ್ಲಿ ನೀನು ನಂಗ್ ಬೇಕು, ನಿನ್ನ ನಾನ್ ಪಡ್ಕೊಂಡೇ ಪಡ್ಕೋತೀನಿ. ನಂಗ್ ಗೊತ್ತಿದೆ ಕಣೋ, ಈಗ ನೀನ್ ಎಷ್ಟೇ ಕೋಪ ಮಾಡ್ಕೊಂಡು ಹೋದ್ರು ಇನ್ ಸ್ವಲ್ಪ ಹೊತ್ತಲ್ಲಿ ನನ್ನ ಹುಡ್ಕೊಂಡ್ ಬಂದೇ ಬರ್ತೀಯ. ಇವತ್ತಿಂದ ಲೈಫ್ ಲಾಂಗ್ ನನ್ ಹಿಂದೆ ಅಲಿತಾನೆ ಇರ್ತೀಯ ಅಂತ ನಂಗೆ ಗೊತ್ತಿದೆ ಕಣೋ. ಹಲೋ, ಎಸ್ ಸರ್. ಸರ್, ಅನದರ್ 20 ಮಿನಿಟ್ಸ್ ನಾನು ಅಲ್ಲಿರ್ತೀನಿ. ರೈಟ್ ಸರ್. ಓಕೆ ಓಕೆ, ಫೈನ್ ಸರ್, ಥ್ಯಾಂಕ್ ಯು.
ನನ್ನ ಕತೆ ಅಷ್ಟೇ. ಇವತ್ತಿನ ಪ್ರೆಸೆಂಟೇಷನ್ ಕೊಟ್ಟು ಪ್ಲಾನಿಂಗ್ ಎಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡೋ ಅಷ್ಟರಲ್ಲಿ ನನ್ನ ಜೀವ ಹೈರಾಣ ಆಗ್ಬಿಟ್ಟಿರತ್ತೆ. ಅದು ಯಾವ ಕಾನ್ಫಿಡೆನ್ಸೋ ಈ ಪ್ರಾಜೆಕ್ಟ್ನ ನನಗೆ ವಹಿಸಿದ್ದಾರೆ. ಈ ಎಡ್ವರ್ಡ್ ಸೋನಿಯಾಯಿಂದ ಲ್ಯಾಪ್ಟಾಪ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಊಟಕ್ಕೆ ಹೋದವನು ಹೊಟ್ಟೆನೆ ಬಿಟ್ಟು ಹೋದಂಗೆ ಆಯಿತು, ಹಾಗಾಯ್ತು ನನ್ನ ಕತೆ. ಮೊದಲೇ ಲೇಟ್ ಆಗಿದೆ, ಪ್ರಾಜೆಕ್ಟ್ ಪ್ಲಾನಿಂಗ್ ಎಲ್ಲ ಲ್ಯಾಪ್ಟಾಪಲ್ಲೇ ಇದೆ. Thank you.